ಶೋಷಣೆಗೆ ಒಳಗಾದ ವ್ಯಕ್ತಿ ಇಡೀ ವಿಶ್ವದ ಮಹಾನಾಯಕನಾಗಿ ಬೆಳೆದಿರುವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜೀವನ ಸಾಧನೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ಐಎಎಸ್ ಪಾಸಾದ ಪ್ರಿಯಾಂಕಾ ಕಾಂಬ್ಳೆ ಹೇಳಿದರು. ಗುರುವಾರ ಸಂಜೆ ಪಟ್ಟಣದ ಎಎ ಪಾಟೀಲ್ ಮಹಿಳಾ ಮಹಾವಿದ್ಯಾಲಯದ ಎದುರುಗಡೆ ಪುರಸಭೆ ಸದಸ್ಯರಿಂದ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನಾಧಾರಿತ ಧಾರಾವಾಹಿ ಮಹಾನಾಯಕದ ಫ್ಲಾಕ್ಸ್ ಬೋರ್ಡ್ ಉದ್ಘಾಟಿಸಿ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಎಲ್ಲ ವರ್ಗದ ಜನರಿಗೆ ಸ್ಫೂರ್ತಿಯಾಗಿದೆ ಎಂದು ತಿಳಿಸಿದರು. ಎಲ್ಲ ಸಮುದಾಯದವರಿಗೆ ಸಮಾನತೆ ನೀಡುವ ಕಾರ್ಯ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕಾರ್ಯ ಮಾಡಬೇಕಾಗಿದೆ ಎಂದರು. ಚಿತ್ರಕಥೆ ಆಗಿರ್ಬೋದು, ಸಂಕಲನ ಆಗಿರ್ಬೋದು, ನಾವು ಮೂವಿ ವಿವಿಂದ ತಗೊಂಡ್ರು ಆಯ್ತು, ಆಮೇಲೆ ಸ್ಟೋರಿ ಅತ್ಯಂತ ಸ್ಫೂರ್ತಿ ಹಾಗೂ ಅತ್ಯಂತ ಉತ್ಸಾಹವನ್ನು ತುಂಬ್ತಾ ಇದ್ದಾರೆ ಎಲ್ಲ ಯುವಜನತೆಯಲ್ಲಿ, ವಿದ್ಯಾರ್ಥಿಗಳಲ್ಲಿ. ಯಾವುದೇ ಜಾತಿ ಮತ ಅಂತ ಅಂದೇನೆ ಎಲ್ಲ ವರ್ಗದ ಸ್ಟೂಡೆಂಟ್ಸ್ ಕೂಡ ಅದನ್ನು ನೋಡಿ ಎಷ್ಟೊಂದು ಇನ್ಸ್ಪೈರ್ ಆಗ್ತಾ ಇದ್ದಾರೆ, ಎಷ್ಟೊಂದು ಮೋಟಿವೇಟ್ ಆಗ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ಕಥೆ ಹಾಗೂ ಚಿತ್ರಕಥೆ ಮೂಡಿ ಬರ್ತಾ ಇದೆ. ಜಿ ಕನ್ನಡ ವಾಹಿನಿಯವರಿಗೆ ಹಾಗೂ ಧಾರಾವಾಹಿ ತಂಡದವರಿಗೆ, ಚಿಕ್ಕೋಡಿಯ ನಗರದ ಸಮಸ್ತ ನಾಗರಿಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಂಥ ಶೋಷಿತ ಸಮಾಜದಿಂದ ಬಂದಂಥ ಒಬ್ಬ ವ್ಯಕ್ತಿ ಮುಂದೆ ಒಂದು ದೇಶ ಸ್ವಾತಂತ್ರ್ಯ ಆದಾಗ ಅದರ ಕಾನ್ಸ್ಟಿಟ್ಯೂಷನನ್ನು ರಚಿಸ್ತಾನೆ. ಕಾನ್ಸ್ಟಿಟ್ಯೂಷನ್ ಮುನ್ನಡೆಸೋ ವೀಲ್, ಅದನ್ನು ನಡೆಸ್ಕೊಂಡು ಹೋಗುವಂಥ ರಥ ಆಗ್ತಾನೆ ಅಂತಂದರೆ ಅದು ಸಾಮಾನ್ಯ ಅಲ್ಲ. ಅಷ್ಟಕ್ಕೆ ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ಆ ಸಣ್ಣ ಹುಡುಗ ಏನು ಪರಿಶ್ರಮ ಪಟ್ಟಿರ್ಬೇಡ, ಅವನ ಡೆಡಿಕೇಶನ್ ಎಷ್ಟಿರ್ಬೇಡ. ದಿವ್ಯ ಸಾನ್ನಿಧ್ಯ ವಹಿಸಿದ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ, ಮಹಾನಾಯಕ ಧಾರಾವಾಹಿ ಜನರ ಮನಸ್ಸನ್ನು ರೂಪಿಸುವ ಧಾರಾವಾಹಿಯಾಗಿದೆ. ಕೆಲವೇ ಜಾತಿಗಳಿಗೆ ಮಹಾನಾಯಕರನ್ನು ಸೀಮಿತ ಮಾಡಬಾರದು. ಈ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಎಲ್ಲರೂ ಸಂವಿಧಾನ ಓದುವ ಕಾರ್ಯ ಮಾಡಬೇಕಾಗಿದೆ. ನೋಡಿ, ಶನಿವಾರ ಮತ್ತು ರವಿವಾರ ಇಟ್ಟಿದ್ದಾರೆ, ಯಾಕಂದ್ರೆ ಈ ನೌಕರಿ ಮಾಡೋರು ಕೆಲಸ ಮಾಡೋರು ಅವ ಸೂಟಿ ಇರ್ತಾವ, ಸೂಟಿ ಇದ್ದಾಗ ನೋಡ್ಲಿ ಅನ್ನೋ ದೃಷ್ಟಿಯಿಂದ ಆ ವ್ಯವಸ್ಥೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ದಲಿತ ಸಮುದಾಯ ಕಟ್ಟ ಸೀಮಿತ ಅಲ್ಲ, ನಾವು ಕೆಲವೊಬ್ಬರನ್ನ ಕೆಲವು ಸಮುದಾಯ ಸೀಮಿತ ಮಾಡಕತ್ತೀವಿ. ಬಸವಣ್ಣವರ ಲಿಂಗಾಯತ ಸಮಾಜಕ್ಕೆ, ಬುದ್ಧಣ್ಣ ಬೌದ್ಧ ಧರ್ಮಕ್ಕೆ, ಮಹಾವೀರಣ್ಣ ಜೈನ ಧರ್ಮಕ್ಕೆ, ಹಿಂಗೆ ಕೆಲವೊಬ್ಬರನ್ನ ಅವರವ್ರನ್ನ ಸೀಮಿತ ಮಾಡ್ತಾ ಇದ್ದೀವಿ. ಹಂಗೆ ಆಗಬಾರ್ದು. ಅವರು ಸೀಮಿತವಾಗಿಲ್ಲ, ನಿಶ್ಚಿಮವರು ಅಂತ ಕರೀತಾರೆ ಅವರಿಗೆಲ್ಲ, ಎಲ್ಲರನ್ನ ಅಪ್ಪಿಕೊಂಡಂಥವು. ಬಸವನ್ ಹೇಳಿದ ಹಾಗೆ, ಇವನಾರವ ಇವನಾರವ ಇವನಾರ ನೆನೆಸಿದ್ರಯ್ಯ, ಇವನಮ್ಮವ ಇವ ನಮ್ಮ ನೆನೆಸಿ ಅನ್ನೋ ಹಾಗೆ ಇವತ್ತು ಎಲ್ಲ ಸಂತ ಮಹಂತರು ಇವತ್ತು ಎಲ್ಲರನ್ನ ಅಪ್ಪಿಕೊಂಡಂಥವು. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬಹಳಷ್ಟು ಅಪರೂಪವಾಗಿರ್ತಕ್ಕಂಥದ್ದು. ಅದರಲ್ಲಿ ಬಸವನವ್ರ ವಚನಗಳನ್ನು ಅವರು ಬಹಳಷ್ಟು ಆ ಸಂವಿಧಾನ ಸೇರಿಸಿದ್ದಾರೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಹೀಗಾಗಿ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಯಾವ್ಯಾವ ಹಕ್ಕುಗಳು ಸಿಗಬೇಕು ಅವೆಲ್ಲವನ್ನು ಕೂಡ ಅಂಬೇಡ್ಕರ್ ಅವರು ಸಂವಿಧಾನ ಸೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ನಾಗೇಶ್ ಕಿವುಡ್, ಮಾಜಿ ಸೈನಿಕ ವಿಜಯ್ ಮೋಟಣ್ಣವರ್, ಪುರಸಭೆ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ, ಪಿಎಸ್ಐ ರಾಕೇಶ್ ಬಗ್ಲಿ, ಅಪ್ಪಸಾಬ್ ಚೌಗ್ಲೆ, ಸಂಕೇತ್ ಮಾಂಜ್ರೇಕರ್, ವಿಶ್ವನಾಥ್ ಕಾಂಗೌಡ, ಸತೀಶ್ ಅಪ್ಪಾಜಿಗೋಳ್, ಪುರಸಭೆ ಸದಸ್ಯರಾದ ಪ್ರವೀಣ್ ಕಾಂಬ್ಳೆ, ಅದಮ್ ಗಣೇಶ್ವಾಡಿ, ವಿಜಯ್ ಭಾಸ್ಕರ್ ಗೌಡ ಇಟಗೋಣಿ, ತಾನಾಜಿ ಕದಂ, ಬಾಬು ಮಿರ್ಜೆ, ಸಿದ್ದಪ್ಪ ಡಂಗೇರ್, ರಾಘವೇಂದ್ರ ಸನದಿ, ಸಂಜು ಮದಾಳೆ, ಉಮೇಶ್ ತಮ್ಮನ್ನವರ್, ನಾಗೇಶ್ ಬುರುಡ್, ಸಂತೋಷ್ ಜೋಗಳೆ ಮುಂತಾದವರು ಉಪಸ್ಥಿತರಿದ್ದರು. ಏನು ಸಮಾನತೆ, ಏನು ಏಕತೆ, ಏನು ನೀನೆ ಸಭೆ ದಾರಿ ದೀಪವು, ನೀನೆ ಕರೆಸಿಕೊಟ್ಟೆ ಸಮಾನತೆ, ಏನು ಸಮಾನತೆ, ಏನು ಏಕತೆ, ಏನು ನಿನ್ನ ಲೋಕನೆಯ ದೋಸ ಕರ್ತನೆ, ಒಂದು ಒಂದು ಮಾತು ಕೂಡ ಭೀಮ ಕರ್ತನೆ, ನಾಯಕ ನೀನು ಭೀಮರ ನಾಯಕ, ನೀನು ಭೀಮರ ನಂದ ಜನರಿಗೆ ನೀ ದೇವರು ಜಗಲಿದೆ, ಜಯ ಭೀಮರ ಸಂಕಟದಲ್ಲಿ ಬಂದೆ ಆಗಿಯ ದಾರ ಆಗಿಯ ದಾರ, ಇಂದಿಂದ ಸಣತೆ ಈಗ ದೂರ ಹರಿತು ದೂರ ದೂರ, ನೀರಿದೆ ದೇವಿದ ದಾರಿ ದೇಶ ಸಾಕಿದೆ, ಸೂರ್ಯ ನೀರು ಬೀಳು ದೂರವಾಗಿದೆ.